ವಿಜೃಂಭಣೆಯ ಸಂಕ್ರಾಂತಿ ಹಬ್ಬಕ್ಕೆ ಚಾಲನೆ ನೀಡಿ ಬೆಳಗಾವಿನ ಸಂಕ್ರಾಂತಿ ಹಬ್ಬದ ಯಶಸ್ಸಿಗೆ ಈ ಒಂದು ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಈ ಒಂದು ತಾಲೂಕಿನ ಯುವ ಮುಖಂಡರು, ಸಮಾಜ ಸೇವಕರು ಹಾಗೂ ಬಡಗೈ ದಾನಿಗಳಾಗಿರ್ತಕ್ಕಂತ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಮುಳಬಾಗಿಲಿನ ಭಜನೆ ಮನೆ ವತಿಯಿಂದ, ಉತ್ತಲ್ಪೇಟೆ ಭಜನೆ ಮನೆ ವತಿಯಿಂದ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಎಲ್ಲ ಕೊಡ್ಬಿಡಿ ಅಲ್ಲಿ ಮನೆ ಹತ್ರ ಮನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಕ್ರಾಂತಿ ಹಬ್ಬದ ಆಚರಣಾ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ರಕ್ಷತಿ ಗೌಡರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮಾಜಿ ನಗರಸಭಾ ಸದಸ್ಯರು, ಈ ಭಾಗದ ಯುವ ಮುಖಂಡರು ಹಾಗೂ ಎಂ ಆರ್ ಮುರಳೀಧರನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ತಾಲೂಕಿನ ಉಪದಂಡಾಧಿಕಾರಿಗಳಾಗಿರ್ತಕ್ಕಂಥ ಮುನೀಶರ್ಮ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ತಾಲೂಕಿನ ನಗರಸಭಾ ಸದಸ್ಯರಾಗಿರ್ತ ನಮ್ಮ ಮುಳಬಾಗಿಲ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸೋಮಣ್ಣ ಅವರು ಆಗಮಿಸಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹುಣಸೇನಗೌಡರು ಆಗಮಿಸಿದ್ದಾರೆ, ಜೆಡಿಎಸ್ ಮುಖಂಡರು. ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಚಾಮರಾಜನಹಳ್ಳಿ ಪ್ರಕಾಶ್ ಅಣ್ಣವರ್ ಜೆಡಿಎಸ್ ಮುಖಂಡರು, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಿರ್ಬಂಧ ಮೇಡಮ್ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ತಾಲೂಕಿನ ಪಶುವೈದ್ಯ ಅಧಿಕಾರಿಗಳು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ವಾರ್ಡ್ ನಂಬರ್ ಹತ್ತನ ಸದಸ್ಯರಾಗಿರ್ತಕ್ಕಂಥ ರಘು ಅವರು ಆಗಮಿಸಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಶಾಂತ್ ಸಿಂಗ್ ಅವರು ಆಗಮಿಸಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕುಲ್ಯಾಣಪಾಳ್ಯದ ಸದಸ್ಯರಾಗಿರ್ತಕ್ಕಂಥ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಾಗೇಶ್ವರ ಆಗಮಿಸಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಲಕ್ಷ್ಮಣಯ್ಯ ಅವರು ಆಗಮಿಸಿದ್ದಾರೆ, ಮಾಜಿ ಟಿಎಸ್ಪಿಸಿಎಂಎ ಸದಸ್ಯರು. ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮುಂದ್ರಾಜು ಲಕ್ಷ್ಮಣ್ಯ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮುಂದ್ರಾಜು ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮೇಡಮ್ ಅನುಷ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಬ್ಬ ಬಿಜೆಪಿ ಮುಖಂಡ ಆಗಿರ್ತಕ್ಕಂಥ ಪ್ರವಾಸರನ್ನ ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ವಕೀಲರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಭಾಗದ ಹಿರಿಯರಾಗಿರ್ತಕ್ಕಂಥ ಕಾವೇರಿ ನಾರಾಯಣಪ್ಪ ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಯಾಂಗ್ ಮಂಜು ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಮಾಜಿ ಇನ್ನೊಬ್ಬ ನಗರಸಭಾ ಸದಸ್ಯ ಆಗಿರ್ತಕ್ಕಂಥ ಠಾಕೂರ್ ಸಿಂಗ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಭಾಗದ ಹಿರಿಯರಾಗಿರ್ತಕ್ಕಂಥ ಮೊಗಲ್ ಸೀನನ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮೊಗಲ್ ಸೀನನ್ ಅವ್ರಿಗೆ ಹಾಗೂ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಚಕ್ಕೆ ಪ್ರಸಾದ್ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ಶ್ರೀಮಾತ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ವಿಶ್ವೇಶ್ವರ ನಗರ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷ ಆಗಿರ್ತಕ್ಕಂಥ ರವಿ ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಚಂದ್ರಣ್ಣ ಅವರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕಾರ ನೀಡಿದಂತ ಎಲ್ಲ ತಾಲೂಕಿನ ಅಧಿಕಾರಿಗಳಿಗೆ, ಪೊಲೀಸ್ ಸಿಬ್ಬಂದಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕವರೆಗೂ ಉತ್ತಲ್ಪೇಟೆ ಭಜನೆ ಮನೆ ಕಡೆಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಡಿವೈಎಸ್ಪಿ ನಂದಕುಮಾರ್ ಸಾಹೇಬ್ರು ಎಲ್ಲಿದ್ರು ಇಲ್ಲಿ ಬರಬೇಕು ವಹಿಸಿದ ಮೇಲೆ. ಅದೇ ರೀತಿ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುರೇಶ್ ಸಾಹೇಬ್ರು, ಅದೇ ರೀತಿ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸತೀಶ್ ಸಾಹೇಬ್ರು, ಇವರ್ಯಾರಾದ್ರೂ ಇದ್ರೆ ಭಜನೆ ಮನೆ ಮುಂಭಾಗಕ್ಕೆ ಬರಬೇಕಾಗಿ ಕೋರ್ತಾ ಇದ್ದೀವಿ. ಡಿವೈಎಸ್ಪಿ ಸಾಹೇಬ್ರಾಗಿರ್ತಕ್ಕಂಥ ನಂದಕುಮಾರ್ ಸಾಹೇಬ್ರು ಆಗಮಿಸಿದ್ದಾರೆ. ನಗರ ತಾನೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುರೇಶ್ ಸರ್ ಆಗಮಿಸಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಭಜನೆ ಮನೆ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಣ್ಣ ಅವರು ಆಗಮಿಸಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ.
ಹೇಳಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮ ಇಲ್ಲಿ ಒಂದು ನಮ್ಮ ಕಾವೇರಿ ನಾರಾಯಣಪ್ಪ ಅವರ ಮನೆ ಮುಂದೆ ಯಾವಾಗಲೂ ನಡೆಯೋ ರೀತಿ ಒಂದು ಪೂಜೆ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದಂತ ನಮ್ಮ ಅಣ್ಣ ನೆಚ್ಚಿನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಯುವ ಮುಖಂಡರು ಸತೀಶ್ ಅವರಿಗೆ ಜೇನ ಸತೀಶ್ ಅವರಿಗೆ ನಮ್ಮ ಸಂಸ್ಕೃತಿ ಮಧ್ಯಾಹ್ನ ಪರವಾಗಿ ಮಾಲಾರ್ಪಣೆ ಮುಖಾಂತರ ವಕೀಲ ಸಂಘ ಅಧ್ಯಕ್ಷರ ಹಾಗೆ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಜನಪ್ರಿಯ ಶಾಸ್ತ್ರದ ಸಮಾಜ ಮುಖಂಡರು ಒಂದೆರಡು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮಧ್ಯನವರು ಒಂದು ವಿನಂತಿ. ಈ ಒಂದು ಭಜನೆ ಮನೆ ಸುಮಾರು ಒಂದು 70 ವರ್ಷದ ಭಜನೆ ಮನೆ. ಈ ಒಂದು ಮುಳ್ಬಾಗಲಿನಲ್ಲಿ ಎಲ್ಲಾ ಭಜನೆ ಮನೆಗಳು ಒಂದಾಗಿ ನಿರ್ಮಾಣಗೊಂಡಿದೆ. ತಮ್ಮ ಒಂದು ಅವಧಿಯಲ್ಲಿ ಈ ಒಂದು ಮುಳ್ಬಾಗಲಿನ ಮುಚ್ಚಾರಪೇಟೆಯ ಭಜನೆ ಮನೆ ಏನು ಸೆಂಟರ್ ಆಫ್ ಅಟ್ರಾಕ್ಷನ್ ಇದೆ, ಒಂದು ಸರ್ಕಲ್ ನಲ್ಲಿ ಇದೆ, ಇದಕ್ಕೊಂದು ಹೊಸ ರೂಪರೇಷೆ ಕೊಡಬೇಕು ಅಂತ ನಮ್ಮ ಮುತ್ತೇಲ್ಪೇಟೆ ಎಲ್ಲ ನಾಗರಿಕರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮೊಟ್ಟ ಮೊದಲವರೆಗೆ ಎಲ್ಲ ನಾರಾಯಣ ಮಕರ ಸಂಕ್ರಾಂತಿ ಶುಭಾಶಯಗಳನ್ನ ಕೋರುತ್ತಾ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೂ ನಗರ ಸಭಾ ಸದಸ್ಯರಿಗೂ ನಮ್ಮ ಅಧಿಕಾರಿ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಹಾಗೂ ಮಿತ್ರರಿಗೂ ವಿಶೇಷವಾಗಿ ಹಾಗೂ ಮಕರ ಸಂಕ್ರಾಂತಿ ಸಮಿತಿಯ ಅಧ್ಯಕ್ಷರಿಗೂ ಮತ್ತು ಕಮಿಟಿಗೂ ವಿಶೇಷವಾಗಿ ಶಾಸಕರ ಕಡೆಯಿಂದ ಶುಭಾಶಯ ತಿಳಿಸುತ್ತಾ ಇವತ್ತೇನು ನಾನು ಶಾಸಕರಾದ ಮೊಟ್ಟ ಮೊದಲವರೆಗೆ ಮಕರ ಸಂಕ್ರಮಣ ಹಬ್ಬವನ್ನ ನಮ್ಮ ಮುಳಬಾಗಲ ಟೌನ್ನಲ್ಲಿ ಒಂದು ವಿಜೃಂಭಣೆಯಿಂದ ಒಂದು ವಿಶೇಷ ರೀತಿಯಲ್ಲಿ ನಾವೆಲ್ಲ ಸೇರಿ ಮೊದಲ ಹಬ್ಬವನ್ನ ನಾವು ಆಹ್ವಾನ ಮಾಡಿಕೊಂಡಿದ್ದೀವಿ. ಮಕರ ಸಂಕ್ರಮಣ ಅಂದ್ರೆ ಇಲ್ಲಿಂದ ನಮ್ಮ ಹಿಂದೂಗಳ ಹಬ್ಬ ಸ್ಟಾರ್ಟ್ ಆಗ್ತದೆ. ಅದೇ ಈ ಹಬ್ಬವನ್ನ ಯಾವುದು ಧಕ್ಕೆ ಬರದಂಗೆ ಯಾವುದೋ ಕುಂದುಕು ಬರ್ದಂಗೆ ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಎಲ್ಲ ಅಧಿಕಾರಿಗಳು ಬೆಳಗ್ಗೆಯಿಂದ ಸಾಯಂಕಾಲದ ನಮ್ಮ ಜೊತೆ ಇದ್ದು ಏನೂ ತೊಂದರೆ ಆಗದಂಗೆ ನಡೆಸತಕ್ಕ ಕರ್ತವ್ಯ ನಾವು ವಹಿಸಿಕೊಂಡಿದ್ದೀವಿ. ಯಾವುದೇ ಉದ್ದೇಶಪೂರ್ವಕವಾಗಿ ಇನ್ನೊಂದು ಕೆಟ್ಟ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ಕೊಳ್ಳೋದು ಬೇಡ. ನಾವೆಲ್ಲರೂ ಸಂಪ್ರದಾಯಕ್ಕೆ ಈ ಹಬ್ಬವನ್ನ ಎಲ್ಲರೂ ಸಂಬಂಧದಲ್ಲಿ ಆಚರಣೆ ಮಾಡ್ತಾ ಇವತ್ತೇನು ಭಜನೆ ಬಂದು ಏನು ನಮ್ದು ಪೂಜೆ ಮಾಡ್ಕೊಂಡು ಬಂದು ಭಜನೆ ಬಂದು ಇವತ್ತು ಭಜನೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಹೌದಾರ್ಯ ಸ್ವೀಕಾರ ಮಾಡಿದ್ರು ಅಂತ ಹೇಳಿದ್ವಿ. ಏನು ಭಜನೆ ನಾನು ಲಾಸ್ಟ್ ಮಂತ್ ಆಗಿ ನಾನು ಹೇಳೋಣ ಅಂತ ಇವಾಗ ಕೇಳಿ ಅಂತ ನಾನು ಈ ಭಜನೆ ಮಂದಿರ ನಾವು ಡೆಮಾಲಿಶ್ ಮಾಡಿ ಹೊಸ ಭಜನೆ ಮಂದಿರ ಕಟ್ಟಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ. ಈಗಾಗಲೇ ನಾನು ಲಾಸ್ಟ್ ಮೊನ್ನೆ ಬಂದಿದ್ದೆ. ದಯವಿಟ್ಟು ಎಲ್ಲ ನಾಗರಿಕರು ನಮ್ಮ ಮುತ್ತಾಲಪೇಟೆ ನಾಗರಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಸಹಕರಿಸಿ. ಮುಂದಿನ ಒಂದು ಪೀಳಿಗೆಯಲ್ಲಿ ಅಭಿವೃದ್ಧಿಗೋಸ್ಕರ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ತುಂಬಾ ನಾನು ಮನೆ ಬಂದು ನೋಡೋದಲ್ಲ, ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದನ್ನು ರಾಜಕೀಯ ಮಾಡಕ್ ಹೋಗ್ಬಿಡಿ, ಮುಂದಿನ ಪೀಳಿಗೆಗೆ ತೊಂದರೆವಾಗುತ್ತೆ ನಮ್ಗೆ. ನಾವೆಲ್ಲ ಸಹಕರಿಸಿ ಏನು ಡೆವಲಪ್ಮೆಂಟ್ ಆಗ್ಬೇಕು, ಏನು ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ನಾವೆಲ್ಲ ಒತ್ಕೊಳ್ಳೋಣ. ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ಯಾರಾದ್ರೂ ಓಟ್ ಅವ್ರ ಹತ್ರ ಹಾಕೋಣ, ಅದಿದ್ದೇ ಇದೆ. ಸೊ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ತಾವೆಲ್ಲ ಒಂದಾಗಿ ಮುತ್ತಲ್ಪೇಟೆ ಜನ ದಯವಿಟ್ಟು ಸಹಕಾರ ನೀಡಬೇಕಂತ ನಾನು ಕೇಳ್ಕೊಂತೀನಿ. ಈಗಾಗಲೇ ಯಾರಾದ್ರೂ ಕೊಟ್ಟು ಕೋರ್ಟ್ ಮೇಲೆ ಸೇರಿದಿರಿ, ಅವರೆಲ್ಲ ಬಂದು ಮಾತಾಡಿ ನಾವೆಲ್ಲ ಇಲ್ಲಿ ವಿಚಾರ ಮಾಡಿಕೊಂಡು ಅಭಿವೃದ್ಧಿಗೆ ಒತ್ಕೊಡ್ಬೇಕಂತ ಒಬ್ಬ ಶಾಸಕರಾಗಿ ಇವತ್ತು ಹಬ್ಬದಿಂದ ನಿಮಗೆ ಮನವಿ ಮಾಡ್ಕೊತೀವಿ. ಎಲ್ರಿಗೂ ಒಳ್ಳೇದಾಗಲಿ.